ಮೂರು ಪಂದ್ಯಗಳ ಈ ಟೆಸ್ಟ್ ಸರಣಿಯನ್ನ ಭಾರತ ಮತ್ತು ಸೌತ್ ಆಫ್ರಿಕಾ ತಲಾ ಒಂದು ಪಂದ್ಯವನ್ನ ಗೆದ್ದಿದ್ದು ಮೂರನೇ ಪಂದ್ಯ ಇವತ್ತು ನಡೆಯಲಿದೆ. ಭಾರತ ಇದುವರೆಗೂ ಕೂಡ ಸೌತ್ ಆಫ್ರಿಕಾ ನೆಲದಲ್ಲಿ ಒಂದು ಬಾರಿಯೂ ಟೆಸ್ಟ್ ಸರಣಿಯನ್ನ ಗೆಲ್ಲಲು ಸಾಧ್ಯವಾಗಿಲ್ಲ ಎಂಬುದು ನೋವಿನ ಸಂಗತಿಯಾಗಿದೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೂರನೇ ಟೆಸ್ಟ್ ಪಂದ್ಯ ನಡೆಯಲಿರುವ ಕೇಪ್ ಟೌನ್ ಪಿಚ್ ಯಾರಿಗೆ ಹೆಚ್ಚು ಸಹಕರಿಸಲಿದೆ ಹಾಗೂ ಇಲ್ಲಿನ ವಾತಾವರಣ ಹೇಗಿದೆ ಎಂಬುದಾಗಿ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ. ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಕೊಟ್ಟಲ್ಲಿ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನ್ಯೂಲ್ಯಾಂಡ್ಸ್ ಪಿಚ್ ಜೋಹಾನ್ಸ್ಬರ್ಗ್ ಗಿಂತ ಭಿನ್ನವಾಗಿದೆ. ಜೋಹಾನ್ಸ್ಬರ್ಗ್ ಕ್ರೀಡಾಂಗಣ ಬೌಲರ್ಗಳಿಗೆ ಬೌನ್ಸ್ ರೂಪದಲ್ಲಿ ಸಾಕಷ್ಟು ನೆರವು ನೀಡಿತ್ತು. ಆದರೆ ಇಲ್ಲಿ ಬೌನ್ಸ್ ಇಲ್ಲದಿರುವುದರಿಂದಾಗಿ ಹಾಗೂ ಉತ್ತಮ ಔಟ್ಫೀಲ್ಡ್ ಅನ್ನು ಹೊಂದಿರುವ ಕಾರಣದಿಂದಾಗಿ ಬ್ಯಾಟ್ಸ್ಮನ್ಗಳ ಪಾಲಿಗೆ ಸುಲಭವಾಗಿರಲಿದೆ. ಆದರೆ ಈ ಪಿಚ್ನಲ್ಲಿ ಸ್ಪಿನ್ನರ್ಗಳು ಗೆಲುವಿಗೆ ತಮ್ಮ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅನ್ನು ನೀಡುವ ಸಾಧ್ಯತೆ ಹೆಚ್ಚಿದೆ. ಹಾಗೂ ಈ ಐತಿಹಾಸಿಕ ಮೂರನೇ ಟೆಸ್ಟ್ ಪಂದ್ಯಕ್ಕೆ ಮಳೆ ಅಡ್ಡಿಯುಂಟು ಮಾಡುವ ಸಾಧ್ಯತೆಯು ತುಂಬ ಹೆಚ್ಚಿದೆ. ಅದರಲ್ಲೂ ಮೊದಲನೇ ದಿನ ಕೆಲಕಾಲ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆ ಹೆಚ್ಚಿದೆ. ವಾತಾವರಣದಲ್ಲಿನ ತೇವಾಂಶ ಕೂಡ ಹೆಚ್ಚಾಗಿರಲಿದ್ದು ಇದು ಮಳೆಯ ಸಾಧ್ಯತೆಯನ್ನು ಹೆಚ್ಚಿಸಬಹುದು. ಹಾಗೂ ಆದರೆ ಪಂದ್ಯದ ಫಲಿತಾಂಶಕ್ಕೆ ಮಳೆ ಅಡ್ಡಿಯಾಗುವ ಸಾಧ್ಯತೆ ಇಲ್ಲ ಎಂದು ಪಿಚ್ ಹಾಗೂ ಹವಾಮಾನ ಇಲಾಖೆಯವರು ಈಗಾಗಲೇ ವರದಿಯನ್ನು ನೀಡಿದ್ದು ಸ್ಪಷ್ಟನೆಯನ್ನು ನೀಡಿದ್ದಾರೆ.